ಸಾವಿನಲ್ಲೂ ವಿಕೃತಿಯನ್ನು ಮೆರೆಯುವಂಥ ಅನೇಕ ಜನರಿದ್ದಾರೆ ಅನ್ನೋದಕ್ಕೆ ಈ ಒಂದು ಆಡಿಯೋ ಸಾಕ್ಷಿಯಾಗಿದೆ. ಕನ್ನಡಿಗರ ನೆಚ್ಚಿನ ಅಪ್ಪು ತೀರಿಕೊಂಡಾಗ ಇಡೀ ದೇಶವೇ ಕಂಬನಿ ಮಿಡಿದಿತ್ತು. ಪ್ರಧಾನಿಯಾದಿಯಾಗಿ ಎಲ್ಲರೂ ಬಹಳಷ್ಟು ಭಾವುಕರಾಗಿದ್ದರು, ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು. ತೆಲುಗು ಚಿತ್ರರಂಗದ, ತಮಿಳು ಚಿತ್ರರಂಗದ, ಹಿಂದಿ ಚಿತ್ರರಂಗದ ಅನೇಕ ಘಟಾನುಘಟಿಗಳು ಬಂದು ಅಪ್ಪು ಅವರ ಅಂತಿಮ ದರ್ಶನವನ್ನು ಪಡೆದರು. ಯಾಕೆಂದರೆ ಅಪ್ಪು ಅವರಿಗೆ ಅತಿ ಹೆಚ್ಚು ಮಕ್ಕಳೇ ಅಭಿಮಾನಿಗಳಾಗಿದ್ದರು. ಲಾಕ್ಡೌನ್ ನಂತರ ಒಂದಷ್ಟು ಬಳಗ ದೊಡ್ಡವರು ಅಭಿಮಾನಿಗಳಾಗ್ತಾ ಆಗ್ತಾ ಅಪ್ಪು ಅಭಿಮಾನ ಬಳಗ ಬಹಳಷ್ಟು ದೊಡ್ಡದಾಯಿತು. ಆದರೆ ಎರಡು ದಿನಗಳಿಂದ ಇಡೀ ದೇಶ ಕಣ್ಣೀರಿಡ್ತಿದ್ರೆ ಇಲ್ಲೊಬ್ಬ ಮಹಾನುಭಾವ ತನ್ನ ವರಸೆಯನ್ನು ಬದಲಿಸಿದ್ದಾನೆ, ಅಪ್ಪು ಸಮಾಜಕ್ಕೆ ಏನು ಮಾಡಿದ್ದಾನೆ ಅನ್ನುವಂತಹ ಒಂದು ಬ್ಯಾರಿ ಭಾಷೆಯ ಆಡಿಯೋ ಈಗ ಬಹಳಷ್ಟು ವೈರಲ್ ಆಗಿ ಸಾಕಷ್ಟು ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಬ್ಯಾರಿ ಭಾಷೆಯಲ್ಲಿದ್ದು, ಪುನೀತ್ ರಾಜ್ಕುಮಾರ್ ನಮ್ಮ ಸಮುದಾಯಕ್ಕೆ ಏನಾದರೂ ಮಾಡಿದ್ದಾನ, ಆತನ ಸಾವನ್ನ ಸ್ಟೇಟಸ್ನಲ್ಲಿ ಯಾಕೆ ವಿಜೃಂಭಣೆ ಮಾಡ್ತೀರಾ ಎನ್ನುವ 1:03 ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅವನು ಸಹಾಯ ಮಾಡೋದು ಚಡ್ಡಿಗಳಿಗೆ ಮಾತ್ರ, ನೀವು ಎಲ್ಲ ಅದನ್ನು ಸ್ಟೇಟಸನ್ನು ತೆಗೀರಿ, ನಾವೆಲ್ಲ ಕಲಿಯದವರು, ನೀವೆಲ್ಲ ಕಲಿತವರು, ಹೀಗಿರುವಾಗ ಯಾಕೆ ಸ್ಟೇಟಸ್ ಹಾಕ್ತೀವಿ, ವಿಜೃಂಭಣೆ ಮಾಡ್ತೀರಿ, ಸ್ಟೇಟಸ್ ತೆಗೀರಿ, ಹರಾಮಿಗಳಾಗಿ ಯಾಕೆ ಮಾಡ್ತೀರಿ ಅಂತ ಕೇಳ್ಕೊಂಡಿದ್ದಾನೆ. ಅಲ್ಲ ಇಂದ್ರ ಅವಸ್ಥೆ ಅಲ್ಲ, ಏ ಇಂದ್ರ ಅವಸ್ಥೆ ಸ್ಟೇಟಸ್ಲೆಲ್ಲ ಅವ್ ಪುನೀತ್ ರಾಜ್ಕುಮಾರ್ ಚತ್ತದೇ ಇಟ್ಟಿರೋದ, ಸ್ವಂತ ಕುಟುಂಬದ ಮರ್ಚಿದೆ ಹಿಂಗೆ ಇರ್ತಾರೆ ಬೇಜಾರಿಕ, ಸ್ವಂತ ಎಲ್ಲ ಮುಂದೆ ಮರ್ಚಿರ್ತಾರೆ ಬೇಜಾರಿಕಲ್ಲ. ಅವನು ಎಂದ್ರು ಸಮುದಾಯಕ್ಕೆ ಎಂದ್ರು ಸಾಧನೆ ಹಾಕಿರ, ಅವನು ಎಂದು ಕೊಡುಗೆ ಉಂಡ ಅವಂಡು ಮರಿಪ್ಪೆಲ್ಲರಿಗೂ ಕುಲ್ಲು ನಮಸಿಂದ ಒಂದೈದಲ್ಲಿ ಎಲ್ಲರಿಗೂ ಮರಿಕೆ ಉಂಡು, ಆದ್ರೆ ಸ್ಟೇಟಸ್ ಇಟ್ಟಿದೆ ಎಂದ್ರೆ ವಿಜೃಂಭಣೆ ಹಾಕಿದ್ಲ ಬಾವ, ಭಯಂಕರ ಅವಸ್ಥೆ ಐತೆ ಅಲ್ಲಿ. ಅಲ್ಲ ಚೊಂದು ರೆಂಡ ಆರಟ ಮುಸ್ಲಿಂ ತುಪ್ಪು ಆರು, ಅವನು ಸಮುದಾಯಕ್ಕೆ ಎಂದು ಕೊಡುಗೆ ಉಂಡ ಅಲ್ಲ ಎಂದ್ರೆ ಎಂದ್ರೆ ಕೊಡುಗೆ ಉಂಡು, ಅಂಕ ಮಾತ್ರ ಅಲ್ಲಿ ಚಟ್ಟಿಗೆ ಹೋಗಿ ಹಾಕಿರೋನು ಹಿಂಗೆಂದಿಗಲ ಸ್ಟೇಟಸ್ಗೆಲ್ಲ ಇಟ್ಟರು ಎಡ್ಕೋರ್ಲದ್ರು ಅವರು ಮನುಷ್ಯ ಅವ್ರು ಹಿಂಗೆಲ್ಲ ದರ್ಸು ಬರ್ಚಿರೋ ಅಲ್ಲ ದರ್ಸು ಬರ್ಚಿರೋ ನಗಮೇನು ಹತ್ತಿರ ಪರಿಚಿತಿಲ್ಲ ಬಾವ ಆಯ್ಕೊರ್ತಲ್ಲ ಅದ್ರ ಬೇಡಿ ಹೆಂಗ ಉಂಟು ಹಿಂಗ ಪರಿಚಯಗಂದಲ್ಲಿ ಏನ ಹಾಕರು ಹರಾಮಿಂಗ.